ಇವತ್ತು ನಾನು ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಕ್ತನಿಧಿ ಕೇಂದ್ರ ಇಲ್ಲಿದ್ದೀನಿ ಇಲ್ಲಿಗೆ ಒಂದು ರಕ್ತ ಸಂಚಾರಿ ವಾಹನ ಬಂದಿದೆ ಇದರೊಳಗಡೆ ಏನಿದೆ ಹೇಗಿದೆ ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ ಇದು ಎಂಟ್ರಿ ಆಗ್ತದಂಗೇನೆ ಡ್ರೈವಿಂಗ್ ಏರಿಯಾ ಸ್ಪೇಸ್ ಸದ್ಯಕ್ಕೆ ಇಲ್ಲಿ ಲೋಕೇಶ್ ಅವರು ಇದ್ದಾರೆ ಹಲೋ ಲೋಕೇಶ್ ಅವರೇ ಓಕೆ ನೆಕ್ಸ್ಟ್ ಈಗ ಒಳಗಡೆ ನಾವು ಎಂಟ್ರಿ ಆಗ್ತಾ ಇದ್ದಂಗೇನೆ ನೀವು ನೋಡ್ಬೋದು ಇಲ್ಲೆಲ್ಲ ಕುತ್ಕೊಳ್ಳೋಕ್ಕೆ ಒಂದು ನಾಲ್ಕು ಸೀಟ್ ಇದೆ ಎಕ್ಸ್ಟ್ರಾ ಸೀಟು ಇದೆ ಇದನ್ನು ನಾವು ರಿಮೂವ್ ಸಹ ಮಾಡಿ ಬೇರೆ ಕಡೆಗೆ ನಾವು ಇಟ್ಕೋಬೋದು ಅಂದರೆ ಆ ಸ್ಪೇಸ್ನ ನಾವು ಯೂಸ್ ಮಾಡ್ಕೋಬೋದು ಈ ಕಡೆ ಬಂದರೆ ಇಲ್ಲಿ ಒಂದು ವಾಟ್ರಿಗೂ ಸಹ ಒಂದು ಫಿಲ್ಟರ್ ಟೈಪ್ ಥರ ಇಟ್ಟಿದ್ದಾರೆ ಇದನ್ನು ಸಹ ನಾವು ಯೂಸ್ ಮಾಡ್ಕೋಬೋದು ಎಮರ್ಜೆನ್ಸಿಗೆ ಹ್ಯಾಂಡ್ ವಾಶ್ ಥರನೂ ನಾವು ಉಪಯೋಗಿಸ್ಕೋಬೋದು ಮತ್ತು ಇಲ್ಲೆಲ್ಲ ಎಷ್ಟೊಂದು ಸ್ಟೋರೇಜ್ಗೆ ಎಲ್ಲ ಸ್ಪೇಸ್ಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಏನು ಅಂದರೆ ಒಂದೇ ಸಲ ನಾವು ಮೂರು ಜನ ರಕ್ತದಾನಿಗಳಿಂದ ನಾವು ರಕ್ತದಾನ ಮಾಡ್ಬೋದು ಇದೊಂದು ಇದೊಂದು ಮತ್ತು ಇದ್ರ ಆಪೋಸಿಟೇ ಒಂದು ಸೊ ಒಂದು ಬಾರಿಗೆ ನಾವು ಮೂರು ಜನ ದಾನಿಗಳಿಂದ ನಾವು ರಕ್ತನ ಸಂಗ್ರಹ ಮಾಡ್ಬೋದು ಈ ಬಸ್ಸು ಒಂದು ಎ ಸಿ ಫೆಸಿಲಿಟೀಸು ಸಹ ಇದೆ ಸೊ ನೀವು ನೋಡ್ತಾ ಇರ್ಬೋದು ಮೇಲೆಲ್ಲ ಎ ಸಿ ಎಲ್ಲ ಇದೆ ಫ್ಯಾನು ಲೈಟ್ಸು ಎಲ್ಲ ಇದೆ ಸೊ ಇದಕ್ಕೆ ನಾವು ಇದರಲ್ಲಿ ನಾವು ಇದು ಸ್ಟೋರೇಜು ಸಹ ನೀವು ನೋಡ್ತಾ ಇರ್ಬೋದು ಯಾಕೆಂದರೆ ನಾವು ಎಲ್ಲೇ ಸಹ ರಕ್ತನ ತಗೊಂಡ್ಮೇಲೆ ಅದನ್ನು ಸುರಕ್ಷಿತವಾಗಿ ಮತ್ತೆ ಬ್ಲಡ್ ಬ್ಯಾಂಕ್ಗೆ ತೊಗೊಂಬಂದು ಕೊಡೋ ಜವಾಬ್ದಾರಿನೂ ಸಹ ತುಂಬ ಅತಿ ಮುಖ್ಯವಾಗಿರೋದು ಆದ್ದರಿಂದ ಇದು ತುಂಬ ಮೇನು ಹಾಗಾಗಿ ಎರಡು ಸ್ಟೋರೇಜ್ ಬಾಕ್ಸ್ಗಳನ್ನ ಕೊಟ್ಟಿದ್ದಾರೆ ಇದು ಯಾವಾಗಲೂ ಕೂಲಾಗೇ ಇರುತ್ತೆ ಸೊ ನಾವು ಸುಮಾರು ಇದರಲ್ಲಿ ಒಂದು 50-50 ಯೂನಿಟ್ನ ನಾವು ಇಡ್ಬೋದು ಸೊ ಹೀಗಾಗಿ ಈ ರಕ್ತ ಸಂಚಾರಿ ವಾಹನದಿಂದ ತುಂಬ ಉಪಯೋಗಗಳಿದೆ ಎಷ್ಟೋ ಬಾರಿ ನಾವು ಬೇರೆ ಬೇರೆ ಊರಿಗೆ ಹೋದಾಗ ಅಥವಾ ಜಾತ್ರೆಗಳಲ್ಲಿ ಆ ಥರ ನಾವು ಮಾಡೋಕ್ಕೆ ಕ್ಯಾಂಪ್ಸ್ನ ಆಗ್ತಾನೇ ಇರಲಿಲ್ಲ ಯಾಕೆಂದರೆ ಅಷ್ಟೊಂದು ಅಲ್ಲಿ ಗಿಜಿ ಗಿಜಿ ಇರುತ್ತೆ ಗಲೀಜು ಇರುತ್ತೆ ನಾವೆಲ್ಲೋ ಫೀಲ್ಡಲ್ಲಿ ಶಾಮಿಯಾನ ಎಲ್ಲ ಹಾಕ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ ಸೊ ಇದರಿಂದ ಏನಾಗುತ್ತೆ ಈ ಬಸ್ಸಲ್ಲಿ ತುಂಬ ಉಪಯೋಗ ಇದೆ ಯಾಕಂದರೆ ಈಗ ಯಾವ ಜಾತ್ರೆಗಳಾದರೂ ಆಗಿರ್ಬೋದು ಯಾವ ಸ್ಕೂಲ್ಗಳಾದರೂ ಆಗಿರ್ಬೋದು ಎಲ್ಲಾದರೂ ಸರಿ ಪ್ಲೇಸ್ಗಳು ಇಲ್ಲ ಅಂತೇಳಿದ್ರೆ ನಾವು ಈ ಬಸ್ನ ಉಪಯೋಗಿಸ್ಕೊಂಡು ಅಲ್ಲಿರೋದು ಯಶಸ್ವಿಯಾಗಿ ಒಂದು ರಕ್ತದಾನ ಶಿಬಿರವನ್ನು ನಾವು ಮಾಡಬಹುದು 100 ಆಗುವಂಥ ಶಿಬಿರಗಳಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಒಂದೇ ಬಾರಿಗೆ 3 ಜನ ಕೊಡೋಕ್ಕೆ ಸಾಧ್ಯ ಆಗಿರೋದ್ರಿಂದ ಸ್ವಲ್ಪ ಹಿಂಸೆ ಹಿಂಸೆ ಅನಿಸುತ್ತೆ ಬಟ್ ಚಿಕ್ಕ ಪುಟ್ಟ ಕ್ಯಾಂಪ್ಗಳಿಗೆ ನಾವು ಈ ಬಸ್ನ ನಾವು ಉಪಯೋಗಿಸ್ಕೋಬೋದು ಅದೇ ರೀತಿ ಈಗ ನಮ್ಮ ಶ್ರೀರಂಗಪಟ್ಟಣದಲ್ಲೂ ಸಹ ಒಂದು ಪುಟ್ಟು ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಾ ಇದೆ ಅದಲ್ಲದೆ ಇದರಲ್ಲಿ ತುಂಬ ಯೂನಿಟ್ ಆಗಲ್ಲ ಅಂತ ಹೇಳಿದ್ದಾರೆ ಒಂದು 30 ಇಂದ 20 ಜನ ಅಂತ ಸೊ ಹಾಗಾಗಿ ಈ ಬಸ್ನ ತಗೊಂಡು ನಾವು ಹೋಗೋಣ ಬನ್ನಿ ಸೊ ಈಗ ನೀವು ನೋಡ್ತಾ ಇರ್ಬೋದು ನಾವು ಶ್ರೀರಂಗಪಟ್ಟಣಗೆ ಈ ಬಸ್ಸಲ್ಲಿ ನಾವು ಸಂಚಾರ ಮಾಡ್ತಾ ಇದ್ದೀವಿ ನಾವು ಈಗ ಒಂದು ಫೀಲ್ಡಲ್ಲಿ ಗಾಡಿನ ನಿಲ್ಲಿಸ್ಕೊಂಡು ಬಿಸಿಲಿಗೆ ಅಂತ ಅದು ಮೇಲ್ಗಡೆ ಏನಂತಾರೆ ನನಗೆ ಗೊತ್ತಿಲ್ಲ ಸೊ ಅದೆಲ್ಲ ಇದೆ ನಾವು ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಆರಾಮಾಗಿ ಎಲ್ಲ ಸೆಟಪ್ ಮಾಡ್ಕೋತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಇದೊಂದು ಫೀಲ್ಡು ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಆವರಣ ಇದು ಶ್ರೀರಂಗಪಟ್ಟಣದಲ್ಲಿ ಸೊ ಎಲ್ಲ ಸೆಟಲ್ ಆದಮೇಲೆ ಈ ಥರ ಎಲ್ಲ ಅರೇಂಜ್ ಮಾಡ್ಕೋತಾ ಇದ್ದೀವಿ ಅರೇಂಜ್ ಮಾಡಿಕೊಂಡು ಇದು ನಾವು ಒಳಗಡೆ ನಾವು ಫಾರ್ಮ್ ಫಿಲಪ್ ಮಾಡೋದಾಗಲಿ ಅಥವಾ ಹೆಚ್ ಬಿ ಬಿ ಪಿ ಅದೆಲ್ಲ ನಾವು ಒಳಗಡೆ ಮಾಡೋಕ್ಕಾಗಲ್ಲ ತುಂಬ ಕ್ರೌಡ್ ಆಗುತ್ತೆ ಮತ್ತು ಬಸ್ಸು ಸಹ ತುಂಬ ನೀಟಾಗಿ ನಾವು ಮೇಂಟೈನ್ ಮಾಡಬೇಕು ಇಲ್ಲಾಂದರೆ ಮತ್ತೆ ಬ್ಲಡ್ಡು ನಾವು ತಗೊಳ್ಳೋದ್ರಿಂದ ಆ ಬ್ಲಡ್ಗೆಲ್ಲ ಇನ್ಫೆಕ್ಷನ್ ಆಗುತ್ತೆ ಹಾಗಾಗಿ ನೋಡಿ 3 ಜನ ಒಟ್ಟಿಗೆ ಇಲ್ಲಿ ರಕ್ತದಾನ ಮಾಡಬಹುದು ವಿತ್ ಎ ಸಿ ಇದೆ ಫ್ಯಾನ್ ಇದೆ ಲೈಟ್ಸ್ ಇದೆ ಈ ಬಸ್ಸಲ್ಲಿ ಎಲ್ಲ ಸಹ ಫೆಸಿಲಿಟೀಸು ತುಂಬ ಚೆನ್ನಾಗಿ ಇದೆ ಈ ಬಸ್ನ ನಮಗೆ ICICI ಬ್ಯಾಂಕ್ ಅವರು ನಮಗೆ ಡೊನೇಟ್ ಮಾಡಿರೋದು ಸೊ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಕಾಗಲ್ಲ ಯಾಕೆಂದರೆ ಇದರಲ್ಲಿ ಅಷ್ಟು ಉಪಯೋಗಗಳಿದೆ ಅವರು ತುಂಬ ವ್ಯಾಲ್ಯೂ ಆಗುವಂಥ ಒಂದು ಬಸ್ನ ನಮಗೆ ಡೊನೇಟ್ ಮಾಡಿದ್ದಾರೆ ಇದರಿಂದ ಎಷ್ಟೋ ರೋಗಿಗಳಿಗೂ ಉಪಯೋಗ ಮತ್ತು ಸ್ಟಾಫ್ಗಳಿಗೂ ಅಷ್ಟೇ ಕ್ಯಾಂಪ್ ಮಾಡೋಕ್ಕೆ ಎಲ್ಲರಿಗೂ ಇದರಿಂದ ಉಪಯೋಗ ಆಗ್ತಿದೆ ಸೊ ನಮ್ಮ ಕಡೆಯಿಂದ ಅವರಿಗೆ ಧನ್ಯವಾದಗಳು
ಈ ಬಸ್ಸಲ್ಲೇ ಸಹ ನಾವು ವೇನ್ ಸ್ಕೇಲ್ನು ಸಹ ಟಚ್ ಮಾಡ್ಕೊಂಡಿದ್ದೀವಿ ಸೋ ಇದು ಹೊರಗಡೆ ಹೊರಗಡೆ ಇಲ್ಲಿ ಬಿ ಪಿ ಚೆಕ್ ಮಾಡ್ಕೊಂಡು ಹೆಚ್ ಬಿನು ಇಲ್ಲೇ ಮಾಡಿ ಮತ್ತೆ ಅವರ ಹಿಸ್ಟ್ರಿನು ಇಲ್ಲೇ ಕೇಳ್ಕೊಂಡು ಎಲ್ಲ ರೆಡಿ ಆಗಿ ಒಳಗಡೆಗೆ ಬಸ್ ಒಳಗಡೆಗೆ ಕಳಿಸ್ಕೊಡ್ತಾರೆ ಡೋನರ್ಗೂ ಇದು ತುಂಬ ಹಿಂಸೆ ಅನ್ಸಲ್ಲ ಯಾಕಂದ್ರೆ ವಿತ್ ಎಸಿ ಇರೋದ್ರಿಂದ ಎಲ್ಲ ಆರಾಮಾಗಿ ಅವರು ಸಹ ಕೊಡ್ತಾರೆ ಇದರಿಂದ ಏನು ತುಂಬ ಅವರಿಗೂನು ಹಿಂಸೆ ಆಗ್ತಿದೆ ಅನ್ನೋ ತರ ಏನು ಇಲ್ಲ ಸೋ ನೋಡ್ತಾ ಇರಬಹುದು ನೀವು ಇಲ್ಲೇ ಕಲೆಕ್ಷನ್ ಸಹ ನಡೆಯತಾ ಇದೆ ಇಲ್ಲೇ ಬ್ಲಡ್ ಗ್ರೂಪಿಂಗ್ ಸಹ ಮಾಡ್ತಾ ಇದೀವಿ ಯಾರೆಲ್ಲ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬ ಅವಶ್ಯಕತೆ ಇದೆ ನೀವು ಎಲ್ಲ ರಕ್ತದಾನ ಮಾಡಿ ನಿಮಗೆ ಸಾಧ್ಯವಾದಷ್ಟು ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲೆಲ್ಲ ರಕ್ತದಾನ ಮಾಡಿ ಮೂರು ತಿಂಗಳಿಗೊಮ್ಮೆ ಗಂಡಸರು ರಕ್ತದಾನ ಮಾಡಬಹುದು ನಾಲ್ಕು ತಿಂಗಳಿಗೊಮ್ಮೆ ಹೆಂಗಸರು ರಕ್ತದಾನ ಮಾಡಬಹುದು ಇದರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ನಿಮ್ಮ ಹಳೆ ರಕ್ತ ಹೋಗಿ ಹೊಸ ರಕ್ತ ಉತ್ಪತ್ತಿ ಆಗುತ್ತೆ ಹಾಗಾಗಿ ನೀವೆಲ್ಲರೂ ಅತಿ ಹೆಚ್ಚು ರಕ್ತದಾನಿಗಳಾಗಿ ಆಗಬೇಕು ಅಂತ ನನ್ನ ಆಸೆ ಸೋ ಎಲ್ಲ ರಕ್ತದಾನ ಮಾಡಿ ನಾವು ಮಾಡಿದ್ದೀವಿ ಕ್ಯಾನ್ಸರ್ ಪೇಷಂಟ್ಗೆ ಡಯಾಲಿಸಿಸ್ ಪೇಷಂಟ್ಗೆ ತುಂಬ ಉಪಯೋಗ ಆಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಈಗ ಸ್ಟೋರೇಜ್ ಬಾಕ್ಸ್ಗಳು ಅಂತ ಹೇಳಿದ್ನಲ್ಲ ಸೊ ಹೀಗೆ ಸ್ಟೋರೇಜ್ ಮಾಡಿಕೊಂಡು ನಾವೀಗ ರಿಟರ್ನ್ ಟು ಮದರ್ ಬ್ಲಡ್ ಬ್ಯಾಂಕ್ ಹೋಗ್ತಾ ಇದ್ದೀವಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಬಾಯ್ ಬಾಯ್